ಕುಂಟುತ್ತಾ ಸಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆ. ಯೋಜನೆ ಯಾವಾಗ ಪೂರ್ಣಗೊಳ್ಳುತ್ತೆ ಯಾರಿಗೂ ಗೊತ್ತಿಲ್ಲ. ಅಧಿಕಾರಿಗಳ ಬಳಿ, ಸರ್ಕಾರದ ಬಳಿಯೂ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಬರೋಬ್ಬರಿ 29 TMC ನೀರಿನ ಬಳಕೆ ಮಾಡಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ಭೂಪ್ರದೇಶಕ್ಕೆ ನೀರಾವರಿ ಮತ್ತು ಕೆರೆಗಳನ್ನು ತುಂಬಿಸುವ ಯೋಜನೆ ಇದು. ಬರೋಬ್ಬರಿ 17 TMC ನೀರನ್ನ ತುಂಗಾದಿಂದ ಲಿಫ್ಟ್ ಮಾಡಿ ಭದ್ರಾ ಜಲಾಶಯಕ್ಕೆ ಹರಿಸಿ ಅಲ್ಲಿಂದ ಬರದ ನಾಡಿಗೆ ಹರಿಯುವಂತೆ ಮಾಡುವ ಉದ್ದೇಶವಿದೆ. ಆದ್ರೆ ಹಲವಾರು ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದ್ರು, ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮುಡುಬಾದ ಬಳಿ ತುಂಗಾ ನೀರನ್ನ ಲಿಫ್ಟ್ ಮಾಡಿ ಭದ್ರಾಗೆ ಕಾಲುವೆ ಮೂಲಕ ಹರಿಸಿ ಭದ್ರಾ ಜಲಾಶಯಕ್ಕೆ ಹರಿಸುವ ಯೋಜನೆ ರೂಪಿಸಲಾಗಿದೆ. ಕಾಲುವೆ ನಿರ್ಮಾಣ ಸಹ ಮಾಡಲಾಗಿದೆ. ಆದ್ರೆ ಸ್ವಲ್ಪ ಕಾಮಗಾರಿ ಇನ್ನೂ ಪೆಂಡಿಂಗ್ ಇದೆ. ಅದು ಯಾವಾಗ ಪೂರ್ಣಗೊಳ್ಳುತ್ತೋ ಏನೋ. ಜನರು ಮಾತ್ರ ಇವತ್ತು ನೀರು ಬರುತ್ತೆ, ನಾಳೆ ನೀರು ಬರುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಅನುದಾನದ ಕೊರತೆ, ಅರಣ್ಯ ಇಲಾಖೆ ಅವರ ಅಡ್ಡಿಯಿಂದ ಈ ಕಾರ್ಯ ಇದುವರೆಗೂ ಪೂರ್ಣಗೊಂಡಿಲ್ಲ. ಇವತ್ತಲ್ಲ ನಾಳೆ ನೀರು ಹರಿಯುತ್ತೆ, ಕುಡಿಯುವ ನೀರಿನ ಸಮಸ್ಯೆ ನೀಗುತ್ತೆ, ನಮ್ಮ ಊರಿನ ಕೆರೆಗಳು ತುಂಬುತ್ತವೆ, ಅಂತರ್ಜಲ ವೃದ್ಧಿಯಾಗುತ್ತೆ ಅಂತ ಬರದ ನಾಡಿನ ಜನರು ಚಾತಕ ಪಕ್ಷಿಯ ಹಾಗೆ ಕಾದು ಕುಳಿತಿದ್ದಾರೆ. ಆದ್ರೆ ಯೋಜನೆ ಮಾತ್ರ ಅಪೂರ್ಣ.